ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರ ತಂಡ ದೈತ್ಯ ಆಸ್ಟ್ರೇಲಿಯಾವನ್ನ ಫೈನಲ್ನಲ್ಲಿ ಸೋಲಿಸಿ ವಿಶ್ವಕಪ್ ಗೆದ್ದಿತ್ತು. ಆ ತಂಡ ವೆಸ್ಟ್ ಇಂಡೀಸ್, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಹಾಗೂ ಭಾರತದಂತಹ ಬಲಿಷ್ಠ ತಂಡಗಳನ್ನು ಸೋಲಿಸಿ 2014 ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿತ್ತು. ಆ ತಂಡ ಎಲ್ಲ ಮಾದರಿಯ ಐ ಸಿ ಸಿ ಟ್ರೋಫಿಗಳನ್ನು ಗೆದ್ದಿತ್ತು. ನಾನು ಮಾತಾಡ್ತಾ ಇರೋದು ಶ್ರೀಲಂಕಾ ಕ್ರಿಕೆಟ್ ತಂಡದ ಬಗ್ಗೆ. ಶ್ರೀಲಂಕಾ ಕ್ರಿಕೆಟ್ ತಂಡವು ಒಂದು ಕಾಲದಲ್ಲಿ ವಿಶ್ವದ ಶ್ರೇಷ್ಠ ತಂಡಗಳಲ್ಲಿ ಒಂದಾಗಿತ್ತು. ಆ ತಂಡದಲ್ಲಿ ಕುಮಾರ್ ಸಂಗಕ್ಕಾರ, ಮುತ್ತಯ್ಯ ಮುರಳೀಧರನ್, ಮಹೇಲಾ ಜಯವರ್ಧನೆ, ಲಸಿತ್ ಮಲಿಂಗ ಹಾಗೂ ಇನ್ನೂ ಅನೇಕ ಲೆಜೆಂಡ್ ಆಟಗಾರರು ಆಡಿದ್ದರು. ಆಗಿನ ಕಾಲಕ್ಕೆ ಶ್ರೀಲಂಕಾವನ್ನು ಸೋಲಿಸುವುದು ಯಾವುದೇ ತಂಡಕ್ಕೆ ಸಾಧನೆಯಾಗಿತ್ತು. ಅಂತಹ ತಂಡದ ಪರಿಸ್ಥಿತಿ ಇಂದು ಎಷ್ಟು ಕೆಟ್ಟದಾಗಿದೆ ಎಂದರೆ, ಎಲ್ಲ ಐ ಸಿ ಸಿ ಕ್ರೀಡಾಕೂಟಗಳಲ್ಲಿ ಶ್ರೀಲಂಕಾ ಕಳಪೆ ಪ್ರದರ್ಶನ ನೀಡುತ್ತಿದೆ. 2014 ಮುಂಚೆ ಈ ತಂಡ ಒಂದು ಬಲಿಷ್ಠ ತಂಡವಾಗಿ ಕಾಣುತ್ತಿತ್ತು, ಆದರೆ ಇಂದು ಅದೇ ತಂಡ ಒಂದು ದುರ್ಬಲ ತಂಡವಾಗಿ ಕಾಣುತ್ತಿದೆ. ಶ್ರೀಲಂಕಾ ಕ್ರಿಕೆಟ್ನ ಈ ಅಧಃಪತನದ ಹಿಂದಿನ ಕಾರಣಗಳೇನು? ಇದರ ಹಿಂದೆ ಸ್ವತಃ ಶ್ರೀಲಂಕಾದ ಆಡಳಿತ ಮಂಡಳಿಯ ಕೈವಾಡ ಇದೆಯಾ? ಶ್ರೀಲಂಕಾದಲ್ಲಿ ಮೊದಲ ರೀತಿ ಕ್ಷಮತೆ ಇರುವ ಆಟಗಾರರು ಯಾಕೆ ಹುಟ್ಟಿಕೊಳ್ಳುತ್ತಿಲ್ಲ ಹಾಗೂ ಕ್ಷಮತೆ ಇರುವ ಆಟಗಾರರು ದೇಶಕ್ಕಾಗಿ ಆಡಲು ಯಾಕೆ ತಯಾರಿಲ್ಲ? ಹಿಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ. ಬೇರೆ ದೇಶಗಳ ರೀತಿಯೇ ಶ್ರೀಲಂಕಾದಲ್ಲೂ ಸಹ ಕ್ರಿಕೆಟ್ ಆಟ ಬ್ರಿಟಿಷ್ ಆಡಳಿತದಲ್ಲಿ ಬಂದಿತ್ತು. ಶ್ರೀಲಂಕಾವನ್ನು ಮೊದಲು ಸೈಲೋನ್ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು. 1926 ಶ್ರೀಲಂಕಾವು ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ಆಡಿತ್ತು ಹಾಗೂ 1965 ಐ ಸಿ ಸಿಯ ಮೆಂಬರ್ ಆಗಿ ನೇಮಕವಾಗಿತ್ತು. 1972 ಈ ದೇಶದ ಹೆಸರನ್ನು ಸೈಲೋನ್ನಿಂದ ಬದಲಾಯಿಸಿ ಶ್ರೀಲಂಕಾ ಎಂದು ಇಡಲಾಯಿತು. ಮುಂದೆ 1975 ವಿಶ್ವಕಪ್ನಲ್ಲಿ ಶ್ರೀಲಂಕಾಗೆ ಮೊದಲ ಬಾರಿಗೆ ಏಕದಿನ ವಿಶ್ವಕಪ್ ಆಡುವ ಅವಕಾಶ ಸಿಕ್ಕಿತ್ತು. ಈ ಪಂದ್ಯಾವಳಿಯಲ್ಲಿ ಶ್ರೀಲಂಕಾ ಒಳ್ಳೆಯ ಪ್ರದರ್ಶನವನ್ನು ನೀಡಲಿಲ್ಲ. ಆ ಸಮಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ದೈತ್ಯ ಶಕ್ತಿಯಂತೆ ಕಾಣುತ್ತಿತ್ತು. ಭಾರತ ತಂಡವು ಸಹ ಉತ್ತಮವಾಗಿ ರೂಪುಗೊಳ್ಳುತ್ತಿತ್ತು. 1981 ಐ ಸಿ ಸಿಯು ಶ್ರೀಲಂಕಾ ತಂಡಕ್ಕೆ ಟೆಸ್ಟ್ ಸ್ಟೇಟಸ್ಸನ್ನು ನೀಡಿತ್ತು. ಐ ಸಿ ಸಿಯಿಂದ ಟೆಸ್ಟ್ ಸ್ಟೇಟಸ್ ಪಡೆದುಕೊಂಡ 8 ತಂಡವಾಗಿತ್ತು ಶ್ರೀಲಂಕಾ. ಶ್ರೀಲಂಕಾವು 1981 ಭಾರತವನ್ನು 149 ರನ್ಗಳಿಂದ ಸೋಲಿಸುವುದರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಮೊದಲ ಗೆಲುವು ದಾಖಲಿಸಿತ್ತು. ಅಲ್ಲಿಂದ ಶ್ರೀಲಂಕಾವು ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾ ತಂಡಗಳ ಹಾಗೆ ಬಲಿಷ್ಠ ತಂಡವಲ್ಲದಿದ್ದರೂ ಸಹ ಪಂದ್ಯಾವಳಿಗಳಲ್ಲಿ ಉತ್ತಮ ಹೋರಾಟಗಳನ್ನು ನೀಡುತ್ತಿತ್ತು. ಶ್ರೀಲಂಕಾ ತಂಡವು 1986 ಮೊದಲ ಬಾರಿಗೆ ಪಾಕಿಸ್ತಾನವನ್ನು 175 ರನ್ಗಳಿಂದ ಸೋಲಿಸಿ ಏಷ್ಯಾ ಕಪ್ ಗೆದ್ದಿತ್ತು. ಅಂದಿನ ಕಾಲಕ್ಕೆ ಶ್ರೀಲಂಕಾ ಪರವಾಗಿ ಅರ್ಜುನ ರಣತುಂಗ ಅದ್ಭುತ ಬ್ಯಾಟ್ಸ್ಮನ್ ಆಗಿದ್ದರು. 1996 ವಿಶ್ವಕಪ್ವರೆಗೂ ಶ್ರೀಲಂಕಾ ತಂಡ ಒಂದು ಅಂಡರ್ ರೇಟೆಡ್ ತಂಡವಾಗಿತ್ತು. 1996 ವಿಶ್ವಕಪ್ನಲ್ಲಿ ಶ್ರೀಲಂಕಾ ಸುಮ್ಮನೆ ನಾಮಕಾವಸ್ಥೆಗೆ ಈ ಪಂದ್ಯಾವಳಿಯನ್ನು ಆಡ್ತಾ ಇದೆ, ಈ ತಂಡ ಖಂಡಿತವಾಗಿಯೂ ಗೆಲ್ಲುವುದಿಲ್ಲ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಅವರ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಮಾಡಿ ಶ್ರೀಲಂಕಾ ಎಲ್ಲ ತಂಡಗಳನ್ನು ಸೋಲಿಸಿ ಫೈನಲ್ಗೆ ಬಂದು ತಲುಪಿತ್ತು. ಹಾಗೂ ಫೈನಲ್ನಲ್ಲಿ ಅಂದಿಗೂ ಸಹ ಬಲಿಷ್ಠ ತಂಡವಾಗಿದ್ದ ಆಸ್ಟ್ರೇಲಿಯಾವನ್ನು ಎದುರಿಸಬೇಕಾಗಿತ್ತು. ಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸಿ 1996 ವಿಶ್ವ ಚಾಂಪಿಯನ್ನಾಗಿ ಹೊರಹೊಮ್ಮಿತು. ಈ ವಿಶ್ವಕಪ್ ಗೆಲ್ಲಲು ಸನತ್ ಜಯಸೂರ್ಯ ಅವರ ಅದ್ಭುತ ಆಲ್ರೌಂಡ್ ಆಟ ಕಾರಣವಾಗಿತ್ತು. ಹಾಗಾಗಿ ಅವರಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು. ಅವರ ಹೊರತಾಗಿ ನಾಯಕ ಅರ್ಜುನ ರಣತುಂಗ, ಅರವಿಂದ ಡಿಸಿಲ್ವಾ, ಚಾಮಿಂದ ವಾಸ್ ಹಾಗೂ ಮುತ್ತಯ್ಯ ಮುರಳೀಧರನ್ರವರು ಅದ್ಭುತ ಆಟವನ್ನು ಆಡಿದ್ದರು. ಅಲ್ಲಿಂದಲೇ ಶುರುವಾಗಿದ್ದು ಶ್ರೀಲಂಕಾ ಕ್ರಿಕೆಟ್ನ ಸುವರ್ಣಯುಗ. ಏಕೆಂದರೆ ಮುಂದಿನ 20 ಶ್ರೀಲಂಕಾದ ಕ್ರಿಕೆಟ್ ವಿಶ್ವದಲ್ಲಿ ರಾರಾಜಿಸಲಿತ್ತು. ಮುಂದೆ ಕುಮಾರ್ ಸಂಗಕ್ಕಾರ, ಮಹೇಲಾ ಜಯವರ್ಧನೆ ಹಾಗೂ ತಿಲಕರತ್ನೆ ದಿಲ್ಶಾಂತರಾದ ಅದ್ಭುತ ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ವಿಭಾಗವನ್ನು ಬಲಿಷ್ಠಗೊಳಿಸಿದರೆ, ಮುತ್ತಯ್ಯ ಮುರಳೀಧರನ್, ಲಸಿತ್ ಮಲಿಂಗ, ರಂಗನ ಹೆರಾತ್ರದವರು ಬೌಲಿಂಗ್ ವಿಭಾಗವನ್ನು ಗಟ್ಟಿಗೊಳಿಸಿದ್ದರು. ಇವರೆಲ್ಲರ ಕೊಡುಗೆಯಿಂದ ಶ್ರೀಲಂಕಾ ಕ್ರಿಕೆಟ್ ಬಲಿಷ್ಠವಾಗಿ ಕಾಣತೊಡಗಿತ್ತು. ಇಂದು ಜನರು ಟಿ ಟ್ವೆಂಟಿ ಮಾದರಿಯ ಕ್ರಿಕೆಟನ್ನು ತುಂಬ ಇಷ್ಟಪಡುತ್ತಾರೆ. ಆದರೆ 90ರ ದಶಕದಲ್ಲೇ ಸನತ್ ಜಯಸೂರ್ಯ ಅವರು ಟಿ ಟ್ವೆಂಟಿ ಮಾದರಿಯ ಆಟವನ್ನು ಆಡಿ ಮೊದಲ 15 ಓವರ್ಗಳಲ್ಲೇ ತಂಡಕ್ಕೆ ಭದ್ರ ಬುನಾದಿ ಹಾಕಿಕೊಡುತ್ತಿದ್ದರು. 1996 ಏಕದಿನ ವಿಶ್ವಕಪ್ ಗೆದ್ದ ಶ್ರೀಲಂಕಾ 1997 ಭಾರತವನ್ನು 8 ಸೋಲಿಸುವುದರ ಮುಖಾಂತರ ಏಷ್ಯಾ ಕಪ್ಪನ್ನು ಗೆದ್ದಿತ್ತು. 2004 ಹಾಗೂ 2008 ಶ್ರೀಲಂಕಾ ಮತ್ತೆ 2 ಬಾರಿ ಏಷ್ಯಾ ಕಪ್ಪನ್ನು ಗೆದ್ದಿತ್ತು. 2007 ಏಕದಿನ ವಿಶ್ವಕಪ್ನಲ್ಲೂ ಸಹ ಶ್ರೀಲಂಕಾ ರಿಕಿ ಪಾಂಟಿಂಗ್ರವರ ಆಸ್ಟ್ರೇಲಿಯಾ ತಂಡವನ್ನು ಫೈನಲ್ನಲ್ಲಿ ಸೋಲಿಸುವುದರಲ್ಲಿತ್ತು. ಆದರೆ ಡಿ ಆರ್ ಎಸ್ ನಿಯಮದಂತೆ ಆಡಿದ ಕಾರಣ ಆಸ್ಟ್ರೇಲಿಯಾ ಈ ವಿಶ್ವಕಪ್ ಗೆದ್ದುಕೊಂಡಿತ್ತು. ಅಲ್ಲಿಗೆ ನಿಲ್ಲದ ಶ್ರೀಲಂಕಾ 2011 ಅದ್ಭುತ ಪ್ರದರ್ಶನವನ್ನು ನೀಡಿ ಫೈನಲ್ಗೂ ಬಂದು ತಲುಪಿತ್ತು. ಫೈನಲ್ನಲ್ಲಿ ಬಲಿಷ್ಠ ಭಾರತವನ್ನು ಎದುರಿಸಬೇಕಾಗಿತ್ತು. ಹಾಗೂ 2 ಏಪ್ರಿಲ್ 2011 ಏನಾಯಿತು ಎಂದು ನಿಮಗೆ ಗೊತ್ತಿದೆ. ಅಂದು ಶ್ರೀಲಂಕಾ ವಿರುದ್ಧ ಭಾರತ ಫೈನಲ್ನಲ್ಲಿ ಗೆದ್ದಿತ್ತು. ಶ್ರೀಲಂಕಾ ಒಂದು ಚಾಂಪಿಯನ್ ತಂಡವಾಗಿತ್ತು. ಹಾಗಾಗಿ ಅವರಿಗೆ 2011 ಫೈನಲ್ನ ಸೋಲಿನ ನಂತರ ಹೇಗೆ ಕಮ್ಬ್ಯಾಕ್ ಮಾಡಬೇಕು ಎಂದು ತಿಳಿದಿತ್ತು. ಅದರ ಪ್ರತಿಫಲವೇ ಮುಂದೆ ಶ್ರೀಲಂಕಾ 2014 ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿತ್ತು. ಆದರೆ ದುರಂತವೆಂದರೆ ಅದೇ ಕೊನೆಯ ಬಾರಿ ಶ್ರೀಲಂಕಾ ತಂಡ ಕಮ್ಬ್ಯಾಕ್ ಮಾಡಿತ್ತು. ಶ್ರೀಲಂಕಾ ಕ್ರಿಕೆಟ್ನ ಅಧಃಪತನ ಅಲ್ಲಿಂದಲೇ ಶುರುವಾಗಿತ್ತು.
ಶ್ರೀಲಂಕಾ ತಂಡದ ಲೆಜೆಂಡ್ ಆಟಗಾರರ ವಯಸ್ಸು ಜಾಸ್ತಿಯಾಗತೊಡಗಿತ್ತು. ಆದರೂ ಸಹ 2014 ಟಿ ಟ್ವೆಂಟಿ ವಿಶ್ವಕಪ್ ನಂತರ 2015 ಏಕದಿನ ವಿಶ್ವಕಪ್ ಸಹ ಆಡಿದರು. ಆದರೆ 2015 ವಿಶ್ವಕಪ್ನಲ್ಲಿ ಅಂತಹ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡಲಿಲ್ಲ. ಕಷ್ಟಪಟ್ಟು ಕ್ವಾರ್ಟರ್ ಫೈನಲ್ ತಲುಪಿದ ಶ್ರೀಲಂಕಾ ಕ್ವಾರ್ಟರ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಹೀನಾಯವಾಗಿ ಸೋಲಬೇಕಾಯಿತು. ಅದಕ್ಕಿಂತ ದುಃಖಕರವಾದ ವಿಷಯ ಎಂದರೆ ಈ ವಿಶ್ವಕಪ್ ನಂತರ ಸಂಗಾಕಾರ, ಜಯವರ್ಧನ, ದಿಲ್ಶಾನ್ ಥರದ ಲೆಜೆಂಡ್ ಆಟಗಾರರು ನಿವೃತ್ತಿ ಘೋಷಿಸಲು ಪ್ರಾರಂಭಿಸಿದರು. ಯಾವ ಆಟಗಾರರು ಶ್ರೀಲಂಕಾ ತಂಡವನ್ನು ಬಲಿಷ್ಠ ತಂಡವನ್ನಾಗಿ ಮಾಡಿದ್ದರೋ ಅವರೆಲ್ಲ ನಿವೃತ್ತಿ ಹೇಳಿದ ನಂತರ 2015 ನಂತರ ಮತ್ತೆ ಆ ರೀತಿ ಲೆಜೆಂಡ್ಗಳು ಹುಟ್ಟಿ ಬರಲೇ ಇಲ್ಲ. ಇದೇ ಕಾರಣಕ್ಕೆ 2014 ನಂತರ ಇಲ್ಲಿಯವರೆಗೆ ಶ್ರೀಲಂಕಾ ಕೇವಲ ಒಂದು ಏಷ್ಯಾ ಕಪ್ ಅಷ್ಟೇ ಗೆದ್ದಿದೆ. 2016 ಶ್ರೀಲಂಕಾ ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತು ಎಂದರೆ ಆ ವರ್ಷದ ಏಷ್ಯಾ ಕಪ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಸೋತು ಗ್ರೂಪ್ ಸ್ಟೇಜ್ನಿಂದಲೇ ಹೊರಬೀಳಬೇಕಾಗಿತ್ತು. ಅದು ಶ್ರೀಲಂಕಾ ಕ್ರಿಕೆಟ್ನ ಅಧಃಪತನದ ಪ್ರಾರಂಭ ಅಷ್ಟೇ ಆಗಿತ್ತು. ಶ್ರೀಲಂಕಾದ ಅಭಿಮಾನಿಗಳು ಇನ್ನೂ ಹಲವಾರು ಕಳಪೆ ಆಟಗಳನ್ನು ನೋಡುವುದು ಬಾಕಿ ಇತ್ತು. 2018 ಏಷ್ಯಾ ಕಪ್, 2019 ಏಕದಿನ ವಿಶ್ವಕಪ್ ಎರಡೂ ಪಂದ್ಯಾವಳಿಗಳಲ್ಲಿ ಶ್ರೀಲಂಕಾ ಗ್ರೂಪ್ ಸ್ಟೇಜಿಂದಲೇ ಹೊರಬಿದ್ದಿತ್ತು. 2022 ಏಷ್ಯಾ ಕಪ್ ಗೆದ್ದು ಕಂಬ್ಯಾಕ್ ಕೊಡುವ ಮುನ್ಸೂಚನೆಯನ್ನು ಶ್ರೀಲಂಕಾ ಕ್ರಿಕೆಟ್ ನೀಡಿತ್ತು. ಆದರೆ ಕಂಬ್ಯಾಕ್ ಆಗಿತ್ತಾ? ಖಂಡಿತ ಇಲ್ಲ. ಅದು ಕೇವಲ ಕ್ಷಣಿಕ ಖುಷಿಯಾಗಿತ್ತು. ಮುಂದೆ ಶ್ರೀಲಂಕಾ ಕ್ರಿಕೆಟ್ ಇನ್ನೂ ಹೀನಾಯ ಪರಿಸ್ಥಿತಿ ತಲುಪಿತ್ತು. 2023 ಏಷ್ಯಾ ಕಪ್ನಲ್ಲಿ ಒಳ್ಳೆಯ ಆಟ ಆಡಿ ಶ್ರೀಲಂಕಾ ಫೈನಲ್ ತಲುಪಿತ್ತು. ಫೈನಲ್ನಲ್ಲಿ ಭಾರತವನ್ನು ಎದುರಿಸಬೇಕಾಗಿತ್ತು. ಅಂದು ಮೊಹಮ್ಮದ್ ಸಿರಾಜ್ರವರ ದಾಳಿಗೆ ಸಿಲುಕಿದ್ದ ಶ್ರೀಲಂಕಾ ಕೇವಲ 50 ಆಲ್ಔಟ್ ಆಗುತ್ತೆ. ಆ ಪಂದ್ಯವನ್ನು ಭಾರತ 10 ಗೆದ್ದುಕೊಂಡಿತ್ತು. ಆ ಪಂದ್ಯದಲ್ಲಿ ಸಿರಾಜ್ 7 ಮಾಡಿ 21 ನೀಡಿ 6 ತೆಗೆದುಕೊಂಡಿದ್ದರು. ಒಂದು ಅದ್ಭುತ ಇತಿಹಾಸ ಇರುವ ತಂಡ ಈ ರೀತಿ ಕಳಪೆಯಾಗಲು ಕಾರಣವೇನು? ಇದರ ಹಿಂದಿನ ಹಸಲಿಯತ್ತೇನು? ಇವರ ಅಧಃಪತನದ ಹಿಂದೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಪ್ರಮುಖ ಕಾರಣವೆಂದರೆ ಸ್ವತಃ ಶ್ರೀಲಂಕಾದ ಕ್ರಿಕೆಟ್ ಬೋರ್ಡ್. ಒಂದು ಕ್ರಿಕೆಟ್ ತಂಡದ ನಿಜವಾದ ಶತ್ರು ಆ ತಂಡದ ಮ್ಯಾನೇಜ್ಮೆಂಟ್ ಎಂದರೆ ಆ ತಂಡದ ಪರಿಸ್ಥಿತಿ ಏನಾಗಬಹುದು? ಶ್ರೀಲಂಕಾ ಕ್ರಿಕೆಟ್ಗೆ ರಾಜಕೀಯ ಪ್ರವೇಶವಾಗಿತ್ತು. ರಾಜಕೀಯದಿಂದ ಭ್ರಷ್ಟಾಚಾರ ಹುಟ್ಟಿಕೊಂಡಿತ್ತು. ಇದೇ ಕಾರಣಕ್ಕೆ ಒಂದು ಬಾರಿ ICCಯು ಶ್ರೀಲಂಕಾವನ್ನು ಬ್ಯಾನ್ ಕೂಡ ಮಾಡಿತ್ತು. ಇದೂ ಸಾಲದಂತೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಆಟಗಾರರಿಗೆ ಸಂಬಳವನ್ನು ಸಹ ಸರಿಯಾಗಿ ನೀಡುತ್ತಿರಲಿಲ್ಲ, ಹಾಗೂ ಕೊಡುವ ಸಂಬಳವನ್ನು 40% ಕಡಿಮೆ ಮಾಡಿತ್ತು. ಹಾಗಾಗಿಯೇ ಹಲವಾರು ಪ್ರತಿಭಾನ್ವಿತ ಆಟಗಾರರು ಕ್ರಿಕೆಟ್ ಆಡುವುದರಿಂದಲೇ ಹಿಂದೆ ಸರಿದರು. ಕ್ರಿಕೆಟ್ ಬೋರ್ಡ್ನ ಜೊತೆ ಶ್ರೀಲಂಕಾ ಕ್ರಿಕೆಟ್ನ ಕೋಚ್ ಸಹ ಶ್ರೀಲಂಕಾದ ಅಧಃಪತನದಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಯಾವುದಾದರೂ ತಂಡಕ್ಕೆ ಒಬ್ಬ ಕೋಚ್ ತುಂಬ ಸಮಯದವರೆಗೆ ಇದ್ದರೆ ಆ ತಂಡಕ್ಕೆ ಯಶಸ್ಸು ತಂದುಕೊಡುತ್ತಾರೆ. ಆದರೆ 2011 ವಿಶ್ವಕಪ್ ನಂತರ ಶ್ರೀಲಂಕಾ ತಂಡಕ್ಕೆ ಸುಮಾರು 6-7 ಕೋಚ್ಗಳು ಬದಲಾಗಿದ್ದಾರೆ. ಪದೇ ಪದೇ ಕೋಚ್ ಬದಲಾವಣೆಯಿಂದ ಆಟಗಾರರ ಮೇಲೆ ಪರಿಣಾಮ ಬೀರುತ್ತದೆ. ಶ್ರೀಲಂಕಾ ತಂಡದ ಮೇಲೂ ಇದೇ ಆಗಿತ್ತು. ಶ್ರೀಲಂಕಾಕ್ಕೆ 1996 ವಿಶ್ವಕಪ್ ತಂದುಕೊಟ್ಟ ನಾಯಕ ಅರ್ಜುನ ರಣತುಂಗ ಅವರು ಸಹ ಶ್ರೀಲಂಕಾ ಕ್ರಿಕೆಟ್ನಲ್ಲಿ ರಾಜಕೀಯ ಇರುವುದನ್ನು ಸರಿಯಾಗಿ ಟೀಕಿಸಿದ್ದರು. ಒಂದು ತಂಡದಲ್ಲಿ ಎಂತಹ ಒಳ್ಳೆಯ ಆಟಗಾರ ಇದ್ದರೂ ಸಹ ಆಟಗಾರ ನಿವೃತ್ತಿಗೊಳ್ಳಲೇಬೇಕು, ಹಾಗೂ ಆ ಜಾಗಕ್ಕೆ ಮತ್ತೊಬ್ಬ ಆ ಸ್ಥಾನ ತುಂಬಬಲ್ಲ ಆಟಗಾರ ಹುಟ್ಟಿಕೊಳ್ಳಲೇಬೇಕು. ಆದರೆ ಈ ವಿಚಾರದಲ್ಲಿ ಶ್ರೀಲಂಕಾಗೆ ಹಾಗೆ ಆಗಲಿಲ್ಲ. ಈಗ ಶ್ರೀಲಂಕಾ ಪರವಾಗಿ ಆಡುತ್ತಿರುವವರು ಇನ್ನೂ ಚಿಕ್ಕ ವಯಸ್ಸಿನವರು. ವನಿದು ಹಸರಂಗ, ಚರಿತ್ ಅಸಲಂಕ ಹಾಗೂ ಪತಿರಾನ ತರಹದ ಯುವ ಆಟಗಾರರಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಆಟಗಾರರು ಶ್ರೀಲಂಕಾ ಕ್ರಿಕೆಟ್ಗೆ ಉತ್ತಮ ಕೊಡುಗೆ ನೀಡಬಲ್ಲರು. ಶ್ರೀಲಂಕಾದ ಕ್ರಿಕೆಟ್ನ ಆಟಗಾರರು ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ಗಳಲ್ಲಿ ಆಡುತ್ತಾರೆ, ಹಾಗಾಗಿ ಫಾಸ್ಟ್ ಬೌಲಿಂಗ್ ಎದುರಿಸುವಾಗ ಹೆದರುತ್ತಾರೆ. ಇದರಿಂದಾಗಿಯೇ ಇವರು ದೊಡ್ಡ ದೊಡ್ಡ ಪಂದ್ಯಾವಳಿಗಳಲ್ಲಿ ದೊಡ್ಡ ತಂಡಗಳ ವಿರುದ್ಧ ಸೋಲುತ್ತಿರುವುದು. 2015 2023 ನಡುವೆ 37 ಆಟಗಾರರು ಶ್ರೀಲಂಕಾ ಪರವಾಗಿ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಯಾವುದೇ ತಂಡಕ್ಕೆ ಹೋಲಿಸಿಕೊಂಡರೆ ಇದು ಸ್ವಲ್ಪ ಜಾಸ್ತಿ ಎಂದು ಹೇಳಬಹುದು. ಪದೇ ಪದೇ ಆಟಗಾರರನ್ನ ಬದಲಾಯಿಸುವುದರಿಂದ ತಂಡದ ಕನ್ಸಿಸ್ಟೆನ್ಸಿ ಮೇಲೆ ಪ್ರಭಾವ ಬೀರುತ್ತದೆ. ಶ್ರೀಲಂಕಾ ತಂಡದ ಅಧಃಪತನಕ್ಕೆ ಇನ್ನೊಂದು ಕಾರಣ ಎಂದರೆ 2011 ವಿಶ್ವಕಪ್ ನಂತರ ಅವರು ಇಲ್ಲಿಯವರೆಗೆ 12 ನಾಯಕರನ್ನು ಬದಲಾಯಿಸಿದ್ದಾರೆ. ಯಾವುದೇ ತಂಡಕ್ಕೆ ನಾಯಕನ ಪ್ರಭಾವ ತುಂಬ ಅವಶ್ಯಕವಾಗಿರುತ್ತೆ. ಅರ್ಜುನ ರಣತುಂಗ, ಮಹೇಲಾ ಜಯವರ್ಧನೆ, ಕುಮಾರ್ ಸಂಗಕಾರ, ಲಸಿತ್ ಮಲಿಂಗ ಇವರು ಶ್ರೀಲಂಕಾದ ಬೆಸ್ಟ್ ಕ್ಯಾಪ್ಟನ್ಗಳು ಎಂದು ಹೇಳಬಹುದು. ಇವರ ನಂತರ ಶ್ರೀಲಂಕಾ ತಂಡಕ್ಕೆ ಒಬ್ಬರೂ ಸಹ ಒಳ್ಳೆಯ ಕ್ಯಾಪ್ಟನ್ ಸಿಕ್ಕಿಲ್ಲ. ಇದೂ ಸಹ ಶ್ರೀಲಂಕಾ ಕ್ರಿಕೆಟ್ ಹಿಂದೆ ಬೀಳಲು ಕಾರಣ. ಕೇವಲ ಶ್ರೀಲಂಕಾ ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ವಿಶ್ವದ ಯಾವುದೇ ಕ್ರಿಕೆಟ್ ಅಭಿಮಾನಿಗಳಿಗೆ ಶ್ರೀಲಂಕಾದ ಅಧಃಪತನ ನೋವುಂಟು ಮಾಡಿದೆ. ಶ್ರೀಲಂಕಾ ಕ್ರಿಕೆಟ್ ಮತ್ತೆ ಕಮ್ಬ್ಯಾಕ್ ಮಾಡಲಿ, ಹಿಂದಿನ ಥರ ಮತ್ತೆ ರಾರಾಜಿಸಲಿ ಎಂದು ಹೇಳುತ್ತಾ ಶ್ರೀಲಂಕಾ ಕ್ರಿಕೆಟ್ನ ಈ ಚಿಕ್ಕ ಮಾಹಿತಿಯನ್ನು ಇಲ್ಲೇ ಮುಗಿಸೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.